ಗುಂಡ್ಲುಪೇಟೆಯ ವಡ್ಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರಕಲ ಮಾದಹಳ್ಳಿ ಗ್ರಾಮದ ಹೊರವಲಯದ ಕೋಳಿ ಸಾಕಾಣಿಕೆ ಕೇಂದ್ರದಿಂದ ಸುತ್ತಲಿನ ಗ್ರಾಮಸ್ಥರಿಗೆ ಜನ ಜಾನುವಾರುಗಳಿಗೆ ತೊಂದರೆಯಾಗ್ತಾ ಇದೆ. ಇಷ್ಟು ದಿನದಿಂದ ಇಲ್ಲಿನ ದುರ್ವಾಸನೆ ತಡೆದುಕೊಂಡು ದಿನ ದೂಡ್ತಾ ಇದ್ದ ಗ್ರಾಮಸ್ಥರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಈ ಕೆಟ್ಟ ವಾಸನೆಯಿಂದ ಜನರು ಮತ್ತು ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗ ಹರಡೋ ಭೀತಿ ಎದುರಾಗಿದೆ. ಇನ್ನು ಇಲ್ಲಿ ಈ ಮೊದಲು ನೊಣಗಳು ಹೆಚ್ಚಾಗಿದ್ದವು, ಆದರೀಗ ನೊಣಗಳ ಹಾವಳಿಗೆ ಕಡಿವಾಣ ಹಾಕಲಾಗಿದೆ. ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಪ್ರತಿದಿನ ಔಷಧ ಸಿಂಪಡಣೆ ಮಾಡಲಾಗ್ತಾ ಇದೆ. ಸುತ್ತಮುತ್ತಲ ಜನರ ಮೇಲೆ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮ ಬೀರದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ಅನುಸರಿಸ್ತಾ ಇದ್ದೇವೆ ಅಂತ ಕೋಳಿ ಸಾಕಾಣಿಕೆ ಕೇಂದ್ರದ ಸಿಬ್ಬಂದಿ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯ ಕೋಳಿ ಸಾಕಾಣಿಕಾ ಕೇಂದ್ರ 15 ದಿನದೊಳಗೆ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಇಲ್ಲಿ ನೊಣಗಳು ಬಾರದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪ್ರತಿಕ್ರಿಯೆ ನೀಡಿದೆ. ಇದರಿಂದ ಇಲ್ಲಿನ ಸುತ್ತಮುತ್ತಲ ನಿವಾಸಿಗಳು ಕೊಂಚ ನಿರಾಳರಾಗಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಪರಿಹಾರ ಸಿಕ್ಕರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕೋಳಿ ಫಾರಂ ಲಾಕ್ಡೌನ್ ವೇಳೆ ಕೆಲಸವಿಲ್ಲದೆ ಪರದಾಡ್ತಾ ಇದ್ದ ಸ್ಥಳೀಯ ಯುವಕರಿಗೆ ಕೆಲಸ ನೀಡಿ ಜೀವನಕ್ಕೆ ದಾರಿಯೇನೋ ಮಾಡಿಕೊಟ್ಟಿದೆ ನಿಜ. ಆದರೆ ದುರ್ವಾಸನೆಯಿಂದಾಗಿ ಜನರ ಆರೋಗ್ಯ ಕೆಟ್ಟರೆ ಯಾರಿಂದಲೂ ಆರೋಗ್ಯವನ್ನು ತಂದುಕೊಡೋಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಕೊಟ್ಟ ಮಾತಿನಂತೆ ಈ ಕೋಳಿ ಫಾರಂ ಸೂಕ್ತ ಕ್ರಮ ಕೈಗೊಂಡು ಇಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ. ಪ್ರಸಾದ್, ಕರ್ನಾಟಕ ಟಿವಿ, ಚಾಮರಾಜನಗರ. ನಾನು ಜಗದೀಶ್ ಅಂತ ಕರ್ಕೊಂಬದಳಿಂದ. ಪೌಲ್ಟ್ರಿ ಫಾರಂ ಪಕ್ಕದ ಊರಿನವರು ಮತ್ತು ಪಕ್ಕದ ಜಮೀನವರು. ನಮ್ಮದು ಒಂದು 20 ಎಕರೆ ಜಮೀನಿದೆ. ಈಗೊಂದು 15 ದಿನದಿಂದೆ ನೊಣಗಳು ಜಾಸ್ತಿ ಇದ್ದ. ಈಗ ಈ ಮೆಡಿಷನ್ನು ಇವ್ರು ಏನೇನು ಬೇಕು, ಡಾಕ್ಟರ್ಸ್ಗಳು ಎಲ್ಲ ಬಂದಿದ್ದರಿಂದ 15 ದಿನದಿಂದ ಈಗ 15 ದಿನಕ್ಕೂ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಈಗ ನೀವೇ ನೋಡಿದ್ದೀರ, ಇನ್ನೊಂದು 8 ದಿನ 10 ದಿನ ಟೈಮ್ ಕೊಟ್ಟರೆ ನಮಗೆ ಪೂರ್ತಿ ನೊಣಗಳಿರಬಾರ್ದು, ಆ ರೀತಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಮ್ಯಾನೇಜರು ಮತ್ತು ಇಂಜಿನಿಯರು ಈ ಓನರ್ ಜೊತೆ ನಾವು ಮಾತಾಡಿದ್ದೀನಿ. ಒಂದು 15 ದಿನ ಟೈಮ್ ಕೊಡಿ, 15 ದಿನ 20 ದಿನ, ಮುಂದಿನ ದಿನಕ್ಕೆ 15 ರೊಳಗೆ ನಾವು ಇದನ್ನ ಕವರ್ ಮಾಡ್ಕೊಡ್ತೀವಿ. ಮತ್ತು ಈ ಜಮೀನು ಈ ನಮ್ಮ ಪಕ್ಕ ಜಮೀನಿಂದ ಈಗ ನಾವೇ ಇಲ್ಲಿ ಹಸುಗಳು ಮೇಯಿಸ್ತಾ ಇದ್ದೀನಿ, ನಾನೇ ಮೇಯಿಸ್ ಹಸ್ಕೊಂಡು ನೋಡಿ ಒಂದು ಅಲ್ಲೇ ನೋಡಿ, ಈಗ ಪಕ್ಕ ಜಮೀನಿಗೆ ಒಂದು ನೊಣ ಇದೆ ಅಂತ ನೋಡಿ ಇಲ್ಲಿ. ಬಟ್ ಇಲ್ಲಿದೆ ಒಳಗಡೆ ಅಲ್ಪ ಸ್ವಲ್ಪ, ಅಲ್ಲಿ ನಾವು ಪಕ್ಕ ಜಮೀನದು ಅಲ್ಲೇ ನೋಡಿ, ಈಗ ನೀವೇ ನೋಡಬೇಕು ಅದನ್ನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕೋಳಿ ಫಾರಂನ ಕಾರಣದಿಂದಾಗಿ ಸುತ್ತಮುತ್ತಲಿರ್ತಕ್ಕಂಥ 8 ಹಳ್ಳಿಗಳಲ್ಲಿ ಜನ ಮತ್ತು ಜಾನುವಾರುಗಳ ಪರಿಸ್ಥಿತಿ ಇವತ್ತು ತುಂಬ ಶೋಚನೀಯವಾಗಿದೆ. ವಿಪರೀತವಾದ ನೊಣ ಮತ್ತು ಕೂಜಿಯ ಕಾಟ ಆ 4-6 ಹಳ್ಳಿಗಳಲ್ಲಂತೂ ಸ್ವತಃ ನಮ್ಮ ಮನೆಗಳಲ್ಲೂ ಸಹ ಕೂರ್ಲಿಕ್ಕಾಗದೇ ಇರೋ ಅಷ್ಟು ನೊಣಗಳ ಕಾಟ, ಮತ್ತು ಯಾವುದೇ ರೀತಿ ಮಕ್ಕಳುಗಳಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಾನುವಾರುಗಳ ಪರಿಸ್ಥಿತಿ ಅಂತ ಹೇಳ್ತಿರೋದು, ಅವಕ್ಕೆ ಹಸಿರು ಮೇವಿಗೆ ಮುಖಾನು ಕೂಡ ಹಾಕಕ್ಕಾಗದೇ ಇರೋ ಅಷ್ಟು ವಿಪರೀತವಾದ ನೊಣಗಳ ಕಾಟ. ನಾವು ಈ ಬಗ್ಗೆ ಅವನ ಯಾರೋ ಮ್ಯಾನೇಜರ್ ಇದ್ದಾನೆ, ಅವನ ಹತ್ರನೂ ಕೂಡ ಮಾತಾಡುತ್ತೆ. ಮತ್ತು ಅವನು ಕೇವಲ ಯಾವುದೋ ಒಂದು ಸಣ್ಣ ಇದನ್ನ ಇಟ್ಕೊಂಬಿಟ್ಟು ಬಂದು ಊರು ಊರುಗಳಲ್ಲಿ ನಾನು ಸ್ಪ್ರೇ ಮಾಡ್ತೀನಿ, ಆ ಸ್ಪ್ರೇ ಮುಖಾಂತರ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಅಂಥದ್ದು. ಒಂದೆರಡು ಊರುಗಳಲ್ಲಿ ಸ್ಪ್ರೇ ಸಹ ಮಾಡಿದ್ದಾರೆ, ಬಟ್ ಅದು ಪರಿಣಾಮಕಾರಿ ಆದ ಕೆಲಸ ಅಲ್ಲ. ಆ್ಯಕ್ಚುಲಿ ಟೆಕ್ನಿಕಲಿ ಇಟ್ ಇಸ್ ನಾಟ್ ಪ್ರೂಫ್, ಅದೊಂದು ಅವಾಯ್ಡ್ ಆಗುತ್ತೆ ಅಂತ. ಹಾಗಾಗಿ ಅವನೇನು ಮಾಡಿದ್ದಾನೆ ಅದು ಅವೈಜ್ಞಾನಿಕವಾಗಿದೆ. ತತ್ಕ್ಷಣದಿಂದ ಅದು ಜನವಸತಿ ಪ್ರದೇಶದಿಂದ ಹತ್ತಿರ ಇರೋದರಿಂದ ಅದನ್ನು ನಿಲ್ಲಿಸ್ಬೇಕು. ನಿಲ್ಲಿಸದೆ ಹೋದ ಪಕ್ಷದಲ್ಲಿ ಭವಿಷ್ಯದಲ್ಲಿ ನಮಗೆ ಆ್ಯಕ್ಚುಲಿ ಎಕ್ಸ್ಪೆಷಲಿ ಅವನು ಮಾಡಿರೋ ಅಂಥದ್ದೇ ಅಕ್ರಮ. ಕಾರಣ ಯಾಕೆಂದರೆ ನಾವು ಕಾಡಂಚಿನ ಗ್ರಾಮಗಳು, ಎಕ್ಸ್ಪೆಷಲಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ಡ್ ಆದಮೇಲೆ ಕಾಡಂಚಿನಿಂದ 5 ಕಿಲೋಮೀಟರ್ ಆಚೆನೂ ಕೂಡ ಬಫರ್ ಝೋನ್ ಅಂತ ಡಿಕ್ಲೇರ್ ಆಗಿರೋದ್ರಿಂದ ಅವೆಲ್ಲವೂ ಕೂಡ ಬಫರ್ ಝೋನ್ ವ್ಯಾಪ್ತಿನಲ್ಲಿ ಬರೋಂಥವು. ಅಲ್ಲಿ ಯಾವುದೇ ರೀತಿಯ ಹಸಿರು ಇದನ್ನಲ್ಲಿ ಇವರು ಉದ್ಯಮಗಳನ್ನು, ಕೋಳಿ ಫಾರ್ಮ್ ಆಗ್ಬೋದು ಇನ್ನಿತರ ಇವುಗಳನ್ನು ಮಾಡೋ ಅಂಥದ್ದಕ್ಕೆ ಅವಕಾಶ ಆ್ಯಕ್ಚುಲಿ ಫಾರೆಸ್ಟ್ ರೂಲ್ನಲ್ಲಿ ಅವಕಾಶನೇ ಇಲ್ಲ. ಸೊ ಈಗಾಗಲೇ ತಿಳಿದಂಗೆ ನಮ್ಮೂರಲ್ಲಿ ಬಂದು ಕೆಲವಾರು ಜನಗಳು ಬಂದು ನೊಣೆಗಳಿಂದ ಸಮಸ್ಯೆ ಆಗಿದೆ, ಪೌಲ್ಟ್ರಿ ಫಾರಮಿಂದ ಸಮಸ್ಯೆ ಆಗಿದೆ ಅಂತ ಬಂದು ಕೆಲವು ಜನ ರಿಪೋರ್ಟ್ ಮಾಡಿದ್ದಾರೆ, ಸಾಕಷ್ಟು ಜನ ಇದನ್ನು ನ್ಯೂಸಲ್ಲಿ ಹೇಳಿದ್ದಾರೆ. ಬಟ್ ನಾವು ಬಂದ್ಬಿಟ್ಟು ಇದನ್ನು ನಮ್ಮಿಂದನಂತೂ ಹೇಳಕ್ಕೆ ಬರೋದಿಲ್ಲ, ಹೇಳ್ದಿರೋದಕ್ಕೂ ಬರೋದಿಲ್ಲ. ಯಾಕಂದರೆ ಇದಕ್ಕೆ ನಾವೇನು ಪ್ರಿಕಾಷನ್ಸ್ಗಳು ತೊಗೋಬೇಕು ಅದನ್ನೆಲ್ಲ ಕರೆಕ್ಟ್ ತೊಗೋತಾ ಇದ್ದೀವಿ. ಸೊ ಬೇಸಿಕ್ಕಿಂತ ಬಂದು ಫ್ಲೈಸು ಪ್ರೊಡಕ್ಟ್ ಆಗದ ರೀತಿ ಫುಲ್ ಕಂಟ್ರೋಲ್ ಮಾಡಿದ್ದೀವಿ. ಸಿ ಒನ್ ಕಂಪೇರ್ ಟು 15 ಡೇಸ್ ಬ್ಯಾಕಿಂದ ಇವಾಗವರೆಗೆ ನೋಡಿದ್ರೆ ಫುಲ್ 15 ಡೇಸಿಂದ ಬ್ಯಾಕ್ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಬರೋಲ್ಲ. ಬಟ್ ಇವಾಗ ಬಂದು 90% ಬಂದು ಜೀರೋ ಮಾಡಿದ್ದೀವಿ ನಾವು. ಸೊ ಈವನ್ ಬಂದು ನಾವು ಕೂಡ ಪಬ್ಲಿಕ್ಗೆ ಪಕ್ಕದಲ್ಲಿ ನಮಗೂ ಮನೆಗಳಿದ್ದಾವೆ, ಇಲ್ಲಿ ಬರೋ ಲೇಬರ್ಸ್ ಬಂದ್ಬಿಟ್ಟು ಹಿರಿಯೂರು, ಬೇಗೂರು, ಕರ್ಲಮಾದಲ್ಲಿ, ಸೊ ಸುತ್ತಮುತ್ತ ಗ್ರಾಮಗಳಿಂದ ಲೇಬರ್ಸ್ ಬರ್ತಾರೆ. ಸೊ ಇವಾಗ ಕೊರೋನಾ ಟೈಮಲ್ಲಿ ಕೆಲಸ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು. ಬಟ್ ಇವ್ರಿಗೆ ಯಾರಿಗೂ ತೊಂದರೆ ಕೊಟ್ಟು ಫಾರಮ್ ನಡೆಸ್ಬೇಕು ಅಂತ ಏನಿಲ್ಲ. ಬಟ್ ಇಲ್ಲೇ ತೊಂದರೆ ಆಗಿರ್ಬೋದು, ಬಟ್ ನಾವೇನು ಪ್ರಿಕಾಷನ್ ತೊಗೋಬೇಕು ಅಂತ ತೊಗೊಂಡಿದ್ದೀವಿ. ಇನ್ನು ಸ್ವಲ್ಪ ದಿನ ಮುಂದೆ ಹೋದರೆ ಫುಲ್ಲು ಜೀರೋ ಆಗೋ ಸಮಸ್ಯೆ, ನೊಣಗಳು ಬಂದು ತುಂಬ ಕಡಿಮೆ, ಜೀರೋ ಪ್ರಮಾಣ ಕಡಿಮೆ ಆಗೋ ಸಮಾನ ಕಂಡುಬರುತ್ತೆ. ಏನೇನು ಪ್ರಿಕಾಷನ್ಗಳು ತೊಗೊಂಡಿದ್ದೀವಿ, ಯಾವ ರೀತಿ ನೊಣಗಳನ್ನ ಟ್ರ್ಯಾಪ್ ಮಾಡಿದ್ದೀವಿ, ಸೊ ನೊಣಗಳು ಯಾವ ಉತ್ಪತ್ತಿ ಆಗೋದನ್ನು ಯಾವ ರೀತಿ ಕಮ್ಮಿ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ನಿಮ್ಗೆ ತೋರಿಸಿದ್ದೀವಿ ಆಲ್ರೆಡಿ.
ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮದು ಫುಲ್ಲು ಜೀರೋ ಮಾಡೋ ಅವಶ್ಯಕ ನಮ್ಮದು ಇದೇ ಕಾನ್ಸೆಪ್ಟ್ ಇದೆ. ನೊಣಗಳು ಇಲ್ಲಿ ಪ್ರೊಡಕ್ಟಿವಿಟಿ ಆಗಬಾರ್ದು ಆ ರೀತಿ ಕ್ರಮಗಳನ್ನ ಕೈ ತೊಗೊಂಡಿದ್ದೀವಿ. ಕೆಲವರುಗಳು ಔಷಧಿಗಳಿದ್ದಾವೆ, ಮೆಡಿಸಿನ್ಗಳು, ಅದನ್ನು ಸಿಂಪಡಿಸ್ತಾ ಇದ್ದೀವಿ ಡೈಲಿ ಕಂಟಿನ್ಯೂಸು. ಕೆಲವು ಗ್ರಾಮಗಳಿಗೆ ಹೋಗಿ ಡೈಲಿ ವಾರದಲ್ಲಿ ಒಂದೊಂದು ದಿನ ಬಂದ್ಬಿಟ್ಟು ಫುಲ್ಲು ಗ್ರಾಮಗಳಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀವಿ. ಕಾಲಾಂತರ ಹೋದರೆ ಇನ್ನೂ ತುಂಬ ಕಡಿಮೆ ಆಗೋ ಪ್ರಮಾಣ ಜಾಸ್ತಿ ಇದೆ. ನಾನು ಇವಾಗಲೂ ನೋಡಿದರೆ 90% ಕಮ್ಮಿ ಆಗಿದೆ ಸರ್ ಇಲ್ಲಿ, ಇಲ್ಲ ಅಂತಲ್ಲ, ಇನ್ನು 10% ಇದೆ. 10% ಇದು ಆಲ್ಮೋಸ್ಟ್ ಇವಾಗಿಂದ 10 ಡೇಸಲ್ಲೆಲ್ಲ ಫುಲ್ ಜೀರೋ ಆಗುತ್ತೆ. ಸೊ ನಮ್ಮಿಂದ ಯಾವುದೇ ರೀತಿ ತೊಂದರೆ ಬರಲ್ಲ ಅವರಿಗೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.